ಬೆಂಗಳೂರಿನ ವಾಹನ ಸವಾರರಿಗೆ ಹಾಗಾದ್ರೆ ಟ್ರಾಫಿಕ್ ಬಿಸಿ ತಟ್ಟುತ್ತಾ? ಎಸ್, ಖಂಡಿತವಾಗ್ಲೂ ಟ್ರಾಫಿಕ್ ಬಿಸಿ ಬೆಂಗಳೂರಿಗರಿಗೆ ತಟ್ಟೆ ತಟ್ಟುತ್ತೆ. ಮೋದಿ ರೋಡ್ ಶೋ ಮಾರ್ಗದಲ್ಲಿ ಸಂಚಾರವನ್ನ ಈಗಾಗಲೇ ಬಂದ್ ಮಾಡಲಾಗ್ತದೆ. ಬಸ್, ಆಟೋ, ಬೈಕ್, ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗವನ್ನ ಸೂಚನೆ ಮಾಡಲಾಗ್ತದೆ. ಬೆಂಗಳೂರು ಸಂಚಾರಿ ಪೊಲೀಸರಿಂದ ಸವಾರರಿಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಮೋದಿ ರೋಡ್ ಶೋ ಮಾರ್ಗದಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಬಸ್, ಆಟೋ, ಬೈಕ್, ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗವನ್ನು ಕೂಡ ಸೂಚನೆ ಮಾಡಲಾಗ್ತದೆ. ಇನ್ನು ಬೆಂಗಳೂರು ಸಂಚಾರಿ ಪೊಲೀಸರಿಂದ ಸವಾರರಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಜೆಪಿ ನಗರ, ಆರ್ಬಿಐ ಲೇಔಟ್, ರೋಸ್ ಗಾರ್ಡನ್, ಜೆಪಿ ನಗರ, ಜೆಜೆ ನಗರ, ಬಿನ್ನಿ ಮಿಲ್, ಬುಲ್ ಟೆಂಪಲ್, ರಾಮಕೃಷ್ಣ ಆಶ್ರಮ, ಚಾಮರಾಜಪೇಟೆ ಮುಖ್ಯ ರಸ್ತೆ, ಬಾಳೆಕಾಯಿ ಮಂಡಿ, ಇನ್ನು ಕೆಪಿ ಅಗ್ರಹಾರ, ಹಾಗೆ ಮಾಗಡಿ ರಸ್ತೆ, ಚೋಳರಪಾಳ್ಯ, ಎಂಸಿ ವೃತ್ತ, ಬಿಜಿಎಸ್ ಮೈದಾನ, ಇನ್ನು ಬಸವೇಶ್ವರ ನಗರ, ಶಂಕರ ಮಠ, ಮೋದಿ ಆಸ್ಪತ್ರೆ, ನವರಂಗ್, ಮಲ್ಲೇಶ್ವರ ಸರ್ಕಲ್, ಸಂಪಿಗೆ ರೋಡ್, ಸಾಂಕಿ ರಸ್ತೆ, ಈ ರಸ್ತೆಗಳ ಬದಲಿಗೆ ಪರ್ಯಾಯ ಮಾರ್ಗವನ್ನು ಬಳಸಲು ಪೊಲೀಸರು ಈಗಾಗಲೇ ಸವಾರರಿಗೆ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಬೆಂಗಳೂರಿನ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಮೋದಿ ರೋಡ್ ಶೋ ಮಾರ್ಗದಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬಸ್ ಆಗಿರಬಹುದು, ಆಟೋ, ಬೈಕ್, ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗವನ್ನು ಕೂಡ ಬೆಂಗಳೂರಿನ ಸಂಚಾರಿ ಪೊಲೀಸರು ಸವಾರರಿಗೆ ಸೂಚನೆ ನೀಡುತ್ತಿದ್ದಾರೆ. ಇನ್ನು ಜೆಪಿ ನಗರ ಆಗಿರಬಹುದು, ಆರ್ಬಿಐ ಲೇಔಟ್, ರೋಸ್ ಗಾರ್ಡನ್, ಜೆಪಿ ನಗರ, ಬಿನ್ನಿ ಮಿಲ್, ಎಲ್ಲ ರಸ್ತೆಗಳಲ್ಲೂ ಕೂಡ ಪರ್ಯಾಯ ಮಾರ್ಗವನ್ನು ಸೂಚನೆ ನೀಡಲಾಗಿದೆ. ಎಸ್, ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಇದೀಗ ಮೋದಿಯವರು ರೋಡ್ ಶೋ ನಡೆಸುವ ಹಿನ್ನೆಲೆ ಸಾಕಷ್ಟು ಟ್ರಾಫಿಕ್ ನಿಯಮಗಳನ್ನು ಕೂಡ ಜಾರಿ ಮಾಡಿದ್ದಾರೆ, ಹಾಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಸಾಹಿತ್ಯ, ಇಲ್ಲಿ ಪ್ರಮುಖವಾಗಿ ಮೋದಿಯವರು ರೋಡ್ ಶೋ ಅನ್ನ ಮಾಡ್ತಾರೆ. ಮೊನ್ನೆ ಅಂದ್ರೆ ಕಳೆದ ವಾರ ರೋಡ್ ಶೋ ಮಾಡಿದಾಗ ಅದು ಸಕ್ಸಸ್ ಆಗಿತ್ತು, ದೊಡ್ಡ ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಅನ್ನು ಕಾಣಿಸ್ಕೊಂಡಿತ್ತು. ಈ ಬಾರಿ ಸ್ವಲ್ಪ ಮಟ್ಟಿಗೆ ಡೈವರ್ಷನ್ ಆಗ್ಬೇಕಾದ್ರೆ ಯಾವ್ದೇ ಸಮಸ್ಯೆಗಳು ಕಾಣಿಸ್ಕೊಳ್ಬಾರ್ದು, ಈ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ನವರು ಒಂದಿಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಮೋದಿ ರೋಡ್ ಶೋ ಇಲ್ಲಿ ಜೆಪಿ ನಗರದಿಂದ ಸೋಮಶೇಖರ್ ಭವನದಿಂದ ಆರಂಭವಾದ್ರೆ ಒಟ್ಟು 10:30 ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. ಅದಾದ ನಂತರ ಅದು ಒಂದಿಷ್ಟು ಕ್ಷೇತ್ರಗಳು, ಯಾಕಂದ್ರೆ ಗೋವಿಂದರಾಜ ನಗರ ಕ್ಷೇತ್ರ ಇರ್ಬೋದು, ಅದೇ ರೀತಿ ಬಸವನಗುಡಿ ಹಾಗೆ ಚಾಮರಾಜಪೇಟೆ ಕ್ಷೇತ್ರವನ್ನ ಮಾರ್ಗವನ್ನು ಅನುಸರಿಸಿಕೊಂಡು ಅದು ಬೆಂಗಳೂರಿನ 13 ಕ್ಷೇತ್ರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಒಂದು ರೋಡ್ ಶೋ ಹಾದು ಹೋಗುತ್ತೆ. ಒಟ್ಟಾಗಿ 10:30 ಶುರುವಾದ್ರೆ 12:30 ಕೂಡ ಟ್ರಾಫಿಕ್ ಜಾಮ್ ಪೀಕ್ ಇರುತ್ತೆ. ಅದೇ ರೀತಿ ಬೆಳಗ್ಗೆ 7 ಗಂಟೆಯಿಂದಲೇ, ಯಾಕಂದ್ರೆ ಈ ಮಾರ್ಗದಲ್ಲಿ ಒಂದಿಷ್ಟು ಚೆಕಿಂಗ್ ಗಳಿರ್ಬೋದು, ಒಂದಿಷ್ಟು ಭದ್ರತೆಗಳಿರ್ಬೋದು, ಅಥವಾ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರವಾಗಿ 1 ಗಂಟೆ ಮುಂಚಿತವಾಗಿ ಈ ರಸ್ತೆಗಳನ್ನ ಮುಟ್ತಾರೆ. ಅದಕ್ಕೆ ಹೊಂದಿಕೊಂಡು, ಯಾಕಂದ್ರೆ ಈ ರಸ್ತೆಗಳಲ್ಲಿ ಯಾವ್ದು ಕೂಡ ಪಾಸಿಂಗ್ ಗಳು ಇರೋದಿಲ್ಲ, ಯಾಕಂದ್ರೆ ಇದು ಮುಖ್ಯ ರಸ್ತೆ ಆದ್ರೆ ಯಾವ್ದೇ ರೀತಿ ಅಡ್ಡ ರಸ್ತೆಗಳು ಕೂಡ ವರ್ಕ್ ಆಗೋದಿಲ್ಲ, ಯಾಕಂದ್ರೆ ಆ ರಸ್ತೆಗಳೆಲ್ಲದೂ ಕೂಡ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರ್ತಾರೆ. ಹೀಗಾಗಿ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂತ ರಸ್ತೆಗಳನ್ನ ಬಳಸುವಂತೆ ಪೊಲೀಸ್ನವರು ಸೂಚನೆಯನ್ನು ನೀಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಬೆಂಗಳೂರಿನ ಸಿಟಿ ಮಧ್ಯೆ ಬರುವವರು ಹೊರದು ಔಟರ್ ರಿಂಗ್ ರೋಡ್ ಗಳನ್ನ ಬಳಸ್ಕೊಂಡು ರಸ್ತೆಗೆ ಬೆಳಗ್ಗೆ ಒಳಗೆ ಬಂದ್ರೆ ಅನುಕೂಲ ಸೂಚನೆಗಳನ್ನು ಕೂಡ ಪೊಲೀಸ್ನವರು ಕೊಟ್ಟಿದ್ದಾರೆ. ಅದೇ ರೀತಿ ಬದಲಿ ಮಾರ್ಗವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆಯಿಂದಲೂ ಕೂಡ ಪೊಲೀಸ್ನವರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಒಟ್ಟಾಗಿ 8,000 ಹೆಚ್ಚು ಪೊಲೀಸ್ನವರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ನಿನ್ನೆ ನಾವು ನೋಡ್ತಾ ಇದ್ವಿ, ಯಾಕಂದ್ರೆ ಮೋದಿ ಬರ್ತಾರ ಅಂತ ಹೇಳಿ ಮರಗಳನ್ನ ಕೊಂಬೆಗಳನ್ನು ಕೂಡ ಕಟ್ ಮಾಡಿ ಯಾವ್ದೇ ರೀತಿ ಅನಾಹುತಗಳು ಆಗ್ಬಾರ್ದು, ಆ ರೀತಿ ಭದ್ರತಾ ನಿಟ್ಟಿನಲ್ಲಿ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಒಟ್ಟಾರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ, ಹೀಗಾಗಿ ಒಂದಿಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದಿಷ್ಟು ಎಕ್ಸಾಮ್ಗಳಿದೆ, ಒಂದಿಷ್ಟು ಕೆಲಸಗಾರರಿರುತ್ತೆ, ಕೆಲಸ ಕಾರ್ಯಗಳಿರುತ್ತೆ, ಆಸ್ಪತ್ರೆ ಹೋಗುವ ಮೂವ್ಮೆಂಟ್ ಗಳಿರುತ್ತೆ. ಈ ಎಲ್ಲಾ ಮೂವ್ಮೆಂಟ್ ಗಳು ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಬ್ಲಾಕ್ ಆಗೋದು, ಟ್ರಾಫಿಕ್ ಜಾಮ್ ತಟ್ಟುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಜನ ಒಂದಿಷ್ಟು ಮುಂಚಿತವಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು, ಪ್ಲಾನ್ ಅನ್ನ ಮಾಡ್ಕೊಂಡು ಆ ಶೆಡ್ಯೂಲ್ ಅನ್ನ ಮೊದಲೇ ಶಿಫ್ಟ್ ಮಾಡ್ಕೊಳ್ಬೇಕು, ಅಥವಾ ರೋಡ್ ಶೋ ಮುಗಿದ 1-2 ಗಂಟೆಗಳ ಬಳಿಕ ಶಿಫ್ಟ್ ಮಾಡ್ಕೊಳ್ಬೇಕು. ಅತ್ಯಂತ ತುರ್ತು ಅಂತ ಕಂಡು ಬಂದ್ರೆ ಅವರು ಬದಲಿ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳಿ ಪೊಲೀಸ್ನವರು ಹೇಳ್ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಭದ್ರತೆಗೋಸ್ಕರ ಪೊಲೀಸರ ಲಾ ಅಂಡ್ ಆರ್ಡರ್ ಪೊಲೀಸ್ಗೆ ಅವ್ರಿಗಿಂತ ಟ್ರಾಫಿಕ್ ಪೊಲೀಸ್ನವ್ರಿಗೆ ಒಂದಿಷ್ಟು ಹೆಚ್ಚು ಸೂಚನೆಗಳನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ
ಟ್ರಾಫಿಕ್ ಜಾಮ್ ಇರ್ಬೋದು, ಅಂಬುಲೆನ್ಸ್ ಹಾಕೊಳ್ಳೋದು ಇರ್ಬೋದು, ಈ ರೀತಿಯಾಗಿ ಒಂದಿಷ್ಟು ಅನಾಹುತಗಳಾದಾಗ ಮತ್ತೆ ಮೋದಿ ಅವರಿಗೆ ಕಪ್ಪು ಚುಕ್ಕಿಗಳು. ಹೀಗಾಗಿ ಟ್ರಾಫಿಕ್ ಮೂವ್ಮೆಂಟ್ ಗೆ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗಬಾರ್ದು. ಈ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಸಲೀಂ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಇವತ್ತು ಬೆಳಿಗ್ಗೆ ರಾತ್ರಿನೇ ಶೋಭಾ ಕರಂದ್ಲಾಜೆ ಜೊತೆ ಹಲವಾರು ಸ್ಥಳೀಯ ನಾಯಕರು ಕೂಡ ಪರಿಶೀಲನೆ ಮಾಡಿ ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಒಂದು ತಿಳಿದುಕೊಂಡಿದ್ದಾರೆ. ಹೀಗಾಗಿ ಎಲ್ಲಾ ರೀತಿ ಯಾಕಂದ್ರೆ ವ್ಯವಸ್ಥೆಗಳ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ಬಿಲ್ಡಿಂಗ್ ಗಳಿರುತ್ತೆ, ಬಿಲ್ಡಿಂಗ್ ಗಳಿರ್ತಕ್ಕಂಥವರ ಮಾಹಿತಿಗಳು, ಅದೇ ರೀತಿಯಾಗಿ ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಕೂಡ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಮತ್ತೆ ರೀಸೆಂಟ್ ಆಗಿ ಯಾರಾದ್ರೂ ಆ ಬಿಲ್ಡಿಂಗ್ ಯಾಕಂದ್ರೆ ಮೋದಿ ರೋಡ್ ಶೋ ಫಿಕ್ಸ್ ಆದ್ಮೇಲೆ ಯಾರಾದ್ರೂ ಬಾಡಿಗೆಗೋಸ್ಕರವಾಗಿ ಆ ಮಾರ್ಗದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅಥವಾ ಎಲ್ಲರೂ ಕೂಡ ಮೊದಲಿನ ನಿವಾಸಿಗಳು ಅನ್ನೋದನ್ನು ಕೂಡ ಪೊಲೀಸ್ನವರು ವೆರಿಫೈ ಮಾಡ್ತಿದ್ದಾರೆ. ಒಟ್ಟಾರಾಗಿ ಭದ್ರತಾ ಮಟ್ಟಕ್ಕೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಈ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಕ್ರಮವನ್ನು ಕೈಗೊಳ್ಳಿಕ್ಕೆ ಸಿದ್ಧ ಆಗಿದ್ದು, ಮೋದಿ ರೋಡ್ ಶೋ ಸಕ್ಸಸ್ ಆಗಬೇಕು ಮತ್ತೆ ಜನರಿಗೂ ಕೂಡ ಹೆಚ್ಚು ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ರೋಡ್ ಶೋ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು 10 ಗಂಟೆಗೆ ಈ ಒಂದು ರೋಡ್ ಶೋ ಆರಂಭ ಆಗಲಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.